ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗ ಮತ್ತೊಂದು ನಮ್ಮ ಶತ್ರುಗಳನ್ನ ನಾವು ಯಾವ ರೀತಿಯಾಗಿ ಅವ್ರನ್ನ ನಮ್ಮ ಕಡೆಗೆ ಅವರು ತಿರುಗಿ ನೋಡಬಾರ್ದು, ನಮ್ಮನ್ನು ಯಾವ ಕಾರಣಕ್ಕೂ ತೊಂದರೆಗಳು ಕೊಡಬಾರ್ದು, ನಮಗೆ ಯಾವರಿಂದ ಶತ್ರುಗಳಿಂದನೇ ನಮಗೆ ನಾನಾ ವಿಧದಲ್ಲಿ ತೊಂದರೆಗಳಾಗುತ್ತೆ. ಕೆಲಸ, ಕಾರ್ಯ, ದುಡ್ಡು, ಕಾಸು ಎಲ್ಲ ನಮಗೆ ಶತ್ರುಗಳಿಂದನೇ. ಅದರಿಂದ ನಾವು ಶತ್ರುಗಳನ್ನ ಕೆಲವರು ಏನು ಮಾಡಿದ್ದಾರೆ ಅಂದರೆ, ಒಬ್ಬರು ಇವಾಗ ಅವರು ಮಾಡ್ತಾ ಇದ್ದಾರೆ, ಇವರು ಮಾಡ್ತಿದ್ದಾರೆ. ಒಬ್ಬರು ಯಾವ ರೀತಿ ಅಂದರೆ, ಅವರು ಜೀವನ ಪೂರ್ತಿಯಾಗಿ ಹಿಂಗೆ ಮಾಡಿ ಮಾಡಿ ಅವರು ಇವರು ಉದ್ಧಾರ ಆಗಲ್ಲ, ಅವರು ಉದ್ಧಾರ ಆಗಲ್ಲ, ಏನಾಗೋಗ್ಬಿಟ್ಟಿದೆ, ಬರೀ ಸಾಲ ಮಾಡಿ ಸಾಲ ಮಾಡಿ ಇವರು ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ, ಅವರು ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ. ಇವ್ರು ಮಾಡಿಸ್ದಾಗ ಅವರು ನೆಲ ಕಚ್ಚುತ್ತಾರೆ, ಅವ್ರು ಮಾಡಿಸ್ದಾಗ ಇವ್ರ ನೆಲ ಕಚ್ಚುತ್ತಾರೆ, ಇವ್ರು ಮಾಡಿಸ್ಬಿಟ್ಟ ಈ ಥರ ನಡೀತಾ ಇದೆ. ಅದು ನಾನು ಎಷ್ಟು ಹೇಳಿದೆ ಅವ್ರಿಗೆ, ಆದ್ರೂ ಅವರು ದ್ವೇಷ, ಆ ದ್ವೇಷ ಅವನಿರಬಾರ್ದು ಅವನಿರಬಾರ್ದು ಅಂತ. ಆದರೆ ಇದು ದ್ವೇಷಕ್ಕೆ ದ್ವೇಷಕ್ಕೆ ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ, ಅವರು ಮಾಡಿ ಮಾಡಿ ಮನೆ ಸಾಲ ಸೂಲುಗಳು ಮಾಡಿಕೊಂಡು ಹಿಂಗೆ ಹಾಳಾಗಿ ಹೋಗ್ಬೇಕಾಗತ್ತೆ. ಅದರಿಂದ ಆ ರೀತಿ ಹೋಗೋಕ್ಕಿಂತ ವೈರಿಯ ಮನಸ್ಸಿನಲ್ಲಿರೋ ಆ ದ್ವೇಷನ ನಾವು ಸ್ತಂಭನ ಮಾಡಿಬಿಟ್ವಿ ಅಂದರೆ, ಅವನು ನಯ ಹೋದ್ರೆ ಹೋಗಲಿ ಬಿಡು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡ್ತಾನೆ. ಅದರಿಂದ ಯಾರೇ ಮಾಡಿಕೊಂಡ್ರು ಕೂಡ ನಾವು ಸುಮ್ಮನೆ ಒಬ್ಬರ ಮೇಲೆ ಮಾಡ್ತಾ ಅವ್ರು ಮಾಡಿರ್ತಾರೆ, ಆದರೆ ಅವ್ರನ್ನೇನು ಮಾಡಬೇಕು, ಇವಾಗ ನಾವು ಅವ್ರಿಗೆ ಅವ್ರು ಮಾಡಿದ್ದಾರಲ್ಲ ಅಂದ್ಬಿಟ್ಟು ನಾವು ಹೋಗಿ ಅವ್ರಿಗೆ ತಿರುಗಿಸ್ತೀವಿ, ಅವಾಗೇನು ಮಾಡ್ತಾರೆ, ಇವರೇ ಮಾಡಿದ್ದಾರೆ ಅಂದ್ಬಿಟ್ಟು ನಾವು ಮಾಡಲಿಲ್ಲ ಅಂದ್ರೂ ನಮಗೆ ಮತ್ತೆ ರಿವರ್ಸ್ ಮಾಡ್ತಾರೆ, ತೊಂದರೆ ಕೊಡ್ತಾರೆ. ಈಗ ನಾವು ಕಷ್ಟಪಡೋಕ್ಕಾಗದೆ ಏನು ಮಾಡ್ತೀವಿ, ನಾವು ಎಲ್ಲೋ ಒಂದು ಬೇರೆ ಕಡೆ ಹೋಗಿ ಸರಿ ಮಾಡ್ಕೊಳ್ಳೋಕೆ ಹೋಗ್ತೀವಿ. ಸರಿ ಮಾಡ್ಕೊಂಡಕ್ಕೆ ಹೋದಾಗ ಅವಾಗ ದುಡ್ಡು ಎಷ್ಟು ಖರ್ಚಾಗುತ್ತೆ, ಇವಾಗೇನು ಸ್ವಲ್ಪ ಗಿಲ್ಪ ಕೇಳಲ್ಲ, ಎಲ್ಲ ಲಕ್ಷದ ಮೇಲೆ, ಲಕ್ಷ ಅರ್ಧ ಲಕ್ಷದ ಮೇಲೆ ಇದ್ದಾರೆ. ಆ ರೀತಿ ಇರುವಾಗ ನೀವು ಅಂಥ ಕಷ್ಟಕ್ಕೆ ಗುರಿಯಾಗಬೇಡಿ. ಇಲ್ಲದವರು ಇದ್ದಾರೆ, ಇದ್ದವರು ಇದ್ದಾರೆ, ಪರಿಹಾರ ದುಡ್ಡು ಕೊಟ್ಟು ಪರಿಹಾರ ಮಾಡ್ಕೊಳ್ಳೋರು ಇದ್ದಾರೆ, ದುಡ್ಡು ಇಲ್ಲದೆ ಪರಿಹಾರ ಇಲ್ಲದೆ ಅದರಲ್ಲೇ ಮುಳುಗೋಗೋರು ಇದ್ದಾರೆ. ಅದಕ್ಕೋಸ್ಕರ ನಿಮಗೆಲ್ಲ ನಾನು ಹೇಳ್ತಿರೋದೊಂದು ಮಾತನ್ನ ಕೇಳ್ಕೊಳ್ಳಿ ನೋಡಿ. ಈಗ ನಮ್ಮ ಶತ್ರುಗಳು ನಮಗೆ ಈಗ ತುಂಬ ತೊಂದರೆಗಳ ಮೇಲೆ ತೊಂದರೆಗಳು ಕೊಡ್ತಾನೆ ಇರ್ತಾರೆ, ಅವಾಗ ನಾವೇನು ಮಾಡಬೇಕು, ಅವ್ರ ಮೇಲೆ ಯಾವಾಗೂ ಅವ್ರಿಗೆ ಕಲ್ಲು ಬೀಸೋಕ್ಕಾಗಲ್ಲ. ಎಷ್ಟು ಅಂತ ಬೀಸ್ತೀರಾ, ಬೀಸಿ 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 ನೀವು ಸಾಕಾಗ್ಬಿಟ್ಟಿರ್ತೀರ. ಅದರಿಂದ ನೀವು ಈ ರೀತಿಯಾಗಿ ಅವ್ರನ್ನ ಯಾವ ರೀತಿಯಾಗಿ ನೀವು ಮಾಡ್ಕೋಬೇಕು, ಯಾವ ರೀತಿಯಾಗಿ ಅವ್ರನ್ನ ಸ್ತಂಭನ ಮಾಡಿ ಕುಂಡ್ರಿಸ್ಬೇಕು ಅನ್ನೋದನ್ನು ಕಲ್ತ್ಕೊಳ್ಳಿ. ಈಗ ಆ ಶತ್ರುಗಳನ್ನ ನಾವು ಸ್ತಂಭನ ಮಾಡಿಬಿಡಬೇಕು. ಸ್ತಂಭನ ಮಾಡಿದಾಗ ನಿಮ್ಮ ಕಡೆ ಅವ್ರಿಗೆ ಜ್ಞಾನ ಇರೋದಿಲ್ಲ. ಅವ್ರ ಕಣ್ಣು, ಮೂಗು, ಎದೆ, ಹೃದಯ, ಅವ್ರಿಗೆ ಕಾಲು, ಕೈ ಎಲ್ಲ ಒಂಥರ ಸ್ತಂಭನ ಆಗೋಗ್ಬಿಡುತ್ತೆ. ಈಗ ನಮಗೂ ಅಷ್ಟೇ, ಕೆಲವರು ಮನೆ ಬಿಟ್ಟು ಹೋಗೋದಿಲ್ಲ, ಮನೆ ಬಿಟ್ಟು ಹೋಗೋದಿಲ್ಲ, ಮನೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಯಾವ ಕೆಲಸದ ಮೇಲೂ ಇಷ್ಟ ಇಲ್ಲ, ಮಾಡೋಣ ಇವತ್ತು ಹೋಗೋಣ ತಡಿ ಅಂತಾರೆ. ಆಗ ಅವಾಗೇನಾಗುತ್ತೆ, ಅವ್ರಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ, ಅಯ್ಯೋ ನಾಳೆ ಮಾಡೋಣ ಬಿಡು, ನಾಡಿದ್ದು ಮಾಡೋಣ ಬಿಡು ಅನ್ನೋ ಪರಿಸ್ಥಿತಿ ಅವರಲ್ಲಿ ಬಂದ್ಬಿಟ್ಟಿರುತ್ತೆ. ನಿದ್ದೆ ತುಗುಡ್ಸ್ಕೊಂಡು ಕೂತ್ಕೊಳ್ಳೋದು, ಈ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಈ ಥರ ಎಲ್ಲ ಬಂದಾಗ ಒಂದು ಕೆಲಸನೂ ಆಗಲ್ಲ. ಹೋಗ್ತಾರೆ ಏನೋ ಒಂದು ವ್ಯವಹಾರ ಮಾಡೋಕ್ಕೆ, ಆ ವ್ಯವಹಾರ ಮಾಡೋಕ್ಕೆ ಹೋದರೆ ಆ ಕೆಲಸ ಆಗೋದಿಲ್ಲ. ಈ ರೀತಿಯಾಗಿ ಆಗಿ ಅವರು ತುಂಬ ಕಷ್ಟಪಡ್ತಾ ಇರ್ತಾರೆ. ಏನು ಅವರು ಒಂದು ಸೆರೆಮನೆ ವಾಸ ಥರ ಆಗೋಗ್ಬಿಡ್ತಾರೆ, ಅಂದರೆ ಅವ್ರ ಮನೇಲಿ ಇದ್ರೂ ಒಂದು ಸೆರೆನೇಲಿ ಇರೋ ಥರ ಆಗೋಗ್ಬಿಡುತ್ತೆ. ಆದರೆ ಆ ರೀತಿಯಾಗಾದಾಗ ನಾವೇನು ಮಾಡ್ಕೋಬೇಕು, ಎಚ್ಚೆತ್ಕೊಂಡು ನಾವು ಹುಷಾರಾಗಿ ನಮ್ಮ ಕೆಲಸನ ನಾವು ಎಚ್ಚೆತ್ಕೋಬೇಕು. ನೋಡಿ ಪ್ರಿಯ ವೀಕ್ಷಕರೇ, ತುಂಬ ಜನ ಕಾಲ್ ಮಾಡ್ತಾರೆ ನನಗೆ, ಅವ್ರ ಕಷ್ಟ ಕೇಳಿ ಕೇಳಿ ತುಂಬ ಬೇಜಾರಾಗ್ತಿದೆ. ಅದಕ್ಕೋಸ್ಕರನೇ ಇವತ್ತು ನಿಮ್ಗೆ ಇಂಥವೆಲ್ಲ ನಾನು ತಿಳಿಸ್ತಾ ಇದ್ದೀನಿ. ನನಗೆ ಹಿಂಗೆ ಕೇಳಿದಾಗ ನನಗೆ ತುಂಬ ಬೇಜಾರಾಗುತ್ತೆ. ಅವರು ಅವ್ರ ಕಷ್ಟ ಏನು, ಅವ್ರ ಕತೆ ಏನು, ಏನು ಈ ಥರ ಆಗೋಗ್ಬಿಟ್ಟಿದಾರಲ್ಲ, ಇವ್ರಿಗೆ ಇದಕ್ಕೇನು ಪರಿಹಾರ ಕೊಡಲಿ ಅನ್ನೋ ಥರ ನಾನು ತಿಳ್ಕೊಂಡು ಇವತ್ತು ನಿಮಗೆ ಪರಿಹಾರಗಳು ಹೇಳ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಈಗ ನೀವು ಏನು ಮಾಡಬೇಕು ಅಂದರೆ, ಅವ್ರನ್ನ ಸ್ತಂಭನ ಮಾಡಬೇಕು. ಸ್ತಂಭನ ಮಾಡೋದು ಯಾವ ರೀತಿ ಅಂದರೆ, ನೀವು ಒಂದು ವಸ್ತ್ರನ ನೀವು ಸಂಪಾದನೆ ಮಾಡ್ಕೋಬೇಕು. ಅವ್ರದ್ದು ಒಂದು ವಸ್ತ್ರನ ನೀವು ತಯಾರು ಮಾಡ್ಕೋಬೇಕು. ಆ ತಯಾರು ಮಾಡಿಕೊಂಡು ನೀವು ಇದು ಆ ಯಂತ್ರ ನಾನು ತೋರಿಸಿದ್ದೀನಲ್ಲ, ಆ ಯಂತ್ರದ ಮೇಲೆ ನೀವು ಅವರ ಬಟ್ಟೆ ಮೇಲೆ ನೀವು ಯಂತ್ರನ ಬರಿಬೇಕು. ಅವರ ಬಟ್ಟೆ ಮೇಲೆ ಅವ್ರದನ್ನು ನೀವು ಯಂತ್ರನ ಬರಿಬೇಕು. ನಾನಿವಾಗ ತೋರಿಸಿರೋಂಥ ಯಂತ್ರನ ನೀವು ಯಂತ್ರ ಬರಿಬೇಕು. ಮತ್ತು ಅದು ಬರಿಬೇಕಾಗಿರೋದು ಯಾವ ರೀತಿ ಅಂದರೆ, ಸಾಸಿವೆ ಇರುತ್ತಲ್ಲ ಕಪ್ಪು ಸಾಸಿವೆ, ಆ ಕಪ್ಪು ಸಾಸಿವೆನ ಸ್ವಲ್ಪ ಅದನ್ನು ನುಣ್ಣಗೆ ಹರ್ಕೊಂಡು
ಅದ್ರ ರಸ ತಗೋಬೇಕು, ಗಟ್ಟಿಯಾಗಿರಬೇಕು. ಆ ಗಟ್ಟಿಯಾಗಿ ನೀವು ತಗೋಬೇಕು, ನೀರು ನೀರಾಗಿ ತಗೋಬೇಡಿ. ಗಟ್ಟಿ ಅದು ಸಾಸಿವೆನ ಚೆನ್ನಾಗಿ ಮಿಕ್ಸಿನಲ್ಲಿ ಹಾಕಿ ಅದನ್ನು ರುಬ್ಬಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ನಿಮಗೆ ಬರಿಯಂಗೆ ಬರಬೇಕು. ಒಂದು ಕಡ್ಡಿ ತಗೊಳ್ಳಿ, ಅದನ್ನು ತಗೊಂಡು ನೀವು ನಿಧಾನವಾಗಿ ಬರೀಬೇಕು. ಬರೆದ್ಬಿಟ್ಟು ಅದು ಸ್ವಲ್ಪ ದೊಡ್ಡ ಬಟ್ಟೆನೇ ತಗೊಳ್ಳಿ, ಯಾಕೆಂದರೆ ಸಣ್ಣದಾಗಿ ಬರೆಯೋಕ್ಕಾಗೋದಿಲ್ಲ. ದೊಡ್ಡ ಬಟ್ಟೆ ತಗೊಂಡು ಈ ಬಟ್ಟೆ ಒಳಗೆ ನೀವು ಈ ಸಾಸಿವೆ ರಸನ ತಗೊಂಡು ಗಟ್ಟಿಯಾಗಿ ಆ ಸಾಸಿವೆ ರಸದಲ್ಲಿ ನೀವು ಬರಿಬೇಕು. ಬರೆದು ಎರಡು ಮತ್ತು ನೀವು ಬರೆದಾದ ನಂತರ ಅದನ್ನು ಪೂಜೆ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ಧೂಪ ದೀಪ ಎಲ್ಲ ಕೊಟ್ಟು ಅದಕ್ಕೆ ನೈವೇದ್ಯ ಇಟ್ಟು ಆದ ನಂತರ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೋಬೇಕು. ಏನಕ್ಕಾಗಿ ಮಾಡ್ತಾ ಇದ್ದೀವಿ, ಯಾವ ಶತ್ರುಗಳನ್ನ ಸಂಹಾರ ಮಾಡಬೇಕು ಅನ್ನೋದಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಅದನ್ನು ನೀವು ಈ ಶತ್ರುಗಳನ್ನ ಸಂಹಾರ ಮಾಡಬೇಕು. ಅವರು ನಮ್ಮನ್ನು ಯಾವ ಕಾರಣಕ್ಕೂ ನಮ್ಮ ಸುದ್ದಿ ಅವ್ರಿಗೆ ನಮ್ಮ ಜ್ಞಾನ ಯಾವ ಕಡೆ ನಮ್ಮ ಮೇಲೆ ಅವ್ರಿಗೆ ಯಾವ ಕಡೆ ಯಾವ ಕಾರಣಕ್ಕೂ ನಮ್ಮ ಮೇಲೆ ಜ್ಞಾನ ಬರ್ಕೊಡ್ದು. ಅವ್ರ ಕಣ್ಣು ಸಂಹಾರ ಆಗಬೇಕು, ಹೃದಯ ಸಂಹಾರ ಆಗಬೇಕು, ಕಾಲು ಕೈ ಸಂಹಾರ ಆಗಬೇಕು ಅಂತೇಳ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ನೀವು ಈ ಬಟ್ಟೆನ ಬರಿಬೇಕು. ಬಟ್ಟೆನಲ್ಲಿ ಯಂತ್ರ ಬರಿಬೇಕು. ಬರೆದಾದ ನಂತರ ನೀವು ಎರಡು ಇಟ್ಟಿಗೆಗಳನ್ನ ತಗೋಬೇಕು. ಅದು ಹೊಸ ಇಟ್ಟಿಗೆಗಳೇ ಆಗಿರಬೇಕು, ಯಾವುದನ್ನು ಕೂಡ ಸ್ವಲ್ಪ ಮುಕ್ಕಾಗಿರಬಾರ್ದು. ಕೆಂಪು ಇಟ್ಟಿಗೆ ಇವಾಗ ಮುಂಚೆ ಎಲ್ಲ ಮನೆ ಕಟ್ತಾ ಇದ್ರಲ್ಲ ಅಂಥ ಇಟ್ಟಿಗೆಗಳನ್ನ ಕೆಂಪು ಇಟ್ಟಿಗೆಗಳನ್ನ ತಗೊಂಡು ಎರಡು ತಗೋಬೇಕು. ಯಾವುದು ಚೂರಲ್ಲಿ ಯಾವುದು ಕಡೆಯೂ ಸ್ವಲ್ಪ ಮುಕ್ಕಾಗಿರಬಾರ್ದು ಅಂತ ಇಟ್ಟಿಗೆ ಎರಡು ತಗೊಂಡು ಆ ಇಟ್ಟಿಗೆನ ನೀವು ಪೂಜೆ ಮಾಡಿಬಿಟ್ಟು ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ಅದರ ಮಧ್ಯದಲ್ಲಿ ಈ ಬಟ್ಟೆನ ಇಡಬೇಕು. ಬರೆದಿರೋ ಯಂತ್ರನ ಬರೆದಿದ್ದಿರಲ್ಲ ಬಟ್ಟೆನ, ಅದ್ರ ಯಂತ್ರ ಮಧ್ಯದಲ್ಲಿ ಇಟ್ಟಿಗೆ ಮಧ್ಯದಲ್ಲಿ ಇಡಬೇಕು. ಇಟ್ಟಿಗೆ ಮಧ್ಯದಲ್ಲಿ ಇನ್ನೊಂದು ಇಟ್ಟಿಗೆ ಇಡಬೇಕು. ಇಟ್ಟುಬಿಟ್ಟು ಆದ ನಂತರ ಚೆನ್ನಾಗಿ ಅದನ್ನು ನೀವು ಟೈಟಾಗಿ ಅದನ್ನು ಕಟ್ಟಬೇಕು. ಕಟ್ಟಬೇಕಾದ ನಂತರ ನೀವು ಮತ್ತೆ ಇದನ್ನು ಎಲ್ಲಿಡಬೇಕು ಅಂದರೆ ಎಲ್ಲಾದರೂ ಒಂದು ದೇವಿ ದೇವಸ್ಥಾನ ಇಲ್ಲಾಂದರೆ ಯಾವ್ದನ ದೇವಿ ದೇವಸ್ಥಾನ ಇಲ್ಲಾಂದರೆ ಕಲ್ಯಾಣ ಮಂಟಪದಲ್ಲಿ. ಮತ್ತು ಇದು ಬೇರೆಯವ್ರಿಗೆಲ್ಲ ತೊಂದರೆ ಆಗೋದಿಲ್ಲ, ಅಂದರೆ ನಿಮ್ಮದು ನಿಮ್ಮ ಶತ್ರುಗೆ ಮಾತ್ರ ಆಗಲಿ. ಯಾವ ಹೆಸರು ಕೊಟ್ಟಿದ್ದೀರೋ ಆ ಯಂತ್ರದಲ್ಲಿ ನೀವು ಅವ್ರ ಹೆಸರು ಬರ್ಕೋಬೇಕು. ಯಾರು ನಿಮ್ಮ ಶತ್ರು ಇದ್ದಾರೋ ಅವ್ರ ಹೆಸರು ಮಾತ್ರ ಬರಿಬೇಕು. ಅಂಥವ್ರಿಗೆ ಮಾತ್ರ ಇದು ಸ್ತಂಭನ ಆಗುತ್ತೆ. ನೀವೆಲ್ಲೇ ಇಟ್ಟರು ಯಾರಿಗೂ ಸ್ತಂಭನ ಆಗಲ್ಲ, ತೊಂದರೆ ಆಗೋದಿಲ್ಲ. ಆವಾಗ ನೀವು ಮಂಟಪದಲ್ಲೋ ದೇವಸ್ಥಾನದಲ್ಲೋ ಅಥವಾ ನಿಮ್ಮ ಮನೆಯ ಒಳಗೆ ಒಂದು ರೂಮ್ನಲ್ಲೋ ನೀವು ಒಂದು ಕಡೆ ಅದನ್ನು ಸ್ಥಾಪಿಸ್ಕೋಬೇಕು. ಒಂದು ಕಡೆ ಅದನ್ನು ಟೈಟಾಗಿ ಕಟ್ಟಿಬಿಟ್ಟು ಅದನ್ನು ಒಂದು ಕಡೆ ನೀವೆಲ್ಲನ ಇಡಬೇಕು. ಇದರಿಂದ ನಿಮ್ಮ ಸಮಸ್ತ ಶತ್ರುಗಳು ಕೂಡ ವೈರಿಗಳು ಕ್ರೂರರು ಕೂಡ ನಿಮಗೆ ಎಲ್ಲರೂ ಕೂಡ ಸ್ತಂಭನವಾಗೋಗ್ಬಿಡ್ತಾರೆ. ಒಬ್ಬರೇ ಅಂತ ತಿಳ್ಕೊಬೇಡಿ, ಎಲ್ಲರೂ ನಿಮಗೆ ವೈರಿಗಳಾಗಿ ಸ್ತಂಭನ ಆಗ್ಬಿಡ್ತಾರೆ. ಮತ್ತು ನಿಮ್ಮ ಉದ್ಯೋಗದಲ್ಲಿ ಅಥವಾ ನಿಮಗೆ ಯಾರ್ಯಾರು ನಿಮಗೆ ತೊಂದರೆ ಕೊಡ್ತಿದ್ರೋ, ನಿಮ್ಮನ್ನು ಯಾರು ಅವ್ರ ಮನಸ್ಸಲ್ಲಿ ಚಿಂತನೆ ಮಾಡ್ತಿರ್ತಾರೋ ನಿಮಗೆ ತೊಂದರೆ ಕೊಡಬೇಕು ಅಂತ ಚಿಂತೆ ಮಾಡ್ತಿರ್ತಾರಲ್ಲ, ಅವರು ಕೂಡ ಸ್ತಂಭನವಾಗೋಗ್ತಾರೆ. ನಿಮ್ಮ ವ್ಯವಹಾರದಲ್ಲಿ ನಿಮ್ಮನ್ನು ಋಣಬಾಧೆಗಳಿಗೆ ಸಿಲುಕಿಸಿ ನಿಮ್ಮನ್ನು ತೊಂದರೆ ಕೊಡಬೇಕು, ನಿಮ್ಮ ವ್ಯವಹಾರಗಳೆಲ್ಲ ಕುಂಠಿತವಾಗಿ ಮಾಡಬೇಕು ಅನ್ನೋರು ಅಂಥವರು ಕೂಡ ನಿಮಗೆ ಸ್ತಂಭನವಾಗೋಗ್ತಾರೆ. ಮತ್ತು ನಿಮ್ಮ ಕಾರ್ಯಗಳನ್ನೆಲ್ಲ ಸ್ತಂಭನ ಮಾಡಬೇಕು ಅಂದ್ಕೊಂಡಿರ್ತಾರೆ. ಮನೆಯಲ್ಲಿ ಮದುವೆ ಮಾಡಬೇಕು, ಜಮೀನು ತೆಗಿಬೇಕು, ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರ್ಗೂ ಅವ್ರಿಗೂ ಕೂಡ ಸ್ತಂಭನ ಮಾಡಿಬಿಡ್ಬೇಕು. ಇವ್ರಿಗೆ ಮನೆ ಕಟ್ಟಬಾರ್ದು, ಮದುವೆ ಮಾಡಬಾರ್ದು ಅಂದ್ಕೊಂಡಿರ್ತಾರೆ. ಅದು ಕೂಡ ನಿಮ್ಮ ಸ್ತಂಭನ ಎಲ್ಲ ಅದು ಸಿದ್ಧಿಯಾಗಿ ನಿಮ್ಗೆ ಯಾವುದನ್ನು ಕೂಡ ನಿಮ್ಮ ಹತ್ರಕ್ಕೆ ಬರೋದಿಲ್ಲ, ಅದೆಲ್ಲ ನಿಮ್ಮಿಂದ ದೂರ ಆಗೋಗುತ್ತೆ. ಈ ಯಂತ್ರ ಮಾಡಿ ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಶತ್ರುಗಳು ಮಾಡೋ ಅಂಥ ಕ್ರೂರ ಸಂಬಂಧಗಳು ಕ್ರೂರವಾಗಿ ಮಾಡೋ ಅಂಥ ಕೃತ್ರಿಮಗಳು ಇವೆಲ್ಲ ನಿಮ್ಮಿಂದ ಬಿಡುಗಡೆ ಆಗಿ ಅವರೇನೇನು ಅಂದ್ಕೊಂಡಿರ್ತಾರೋ ಆ ಮನಸ್ಸಿನಲ್ಲಿರುವಂಥ ವಿಷಮವಾದಂಥ ಆಲೋಚನೆಗಳೆಲ್ಲ ಸಂಬಂಧವಾಗಿ ನಿಮಗೆ ಸಂಬಂಧದಿಂದ ವಿಮುಕ್ತಿಯಾಗಿ ನಿಮಗೆ ಕಷ್ಟದಿಂದ ನೀವು ಪಾರಾಗಿ ಬದುಕೋಕ್ಕೆ ದಾರಿ ಸಿಗುತ್ತೆ. ಪ್ರಿಯ ವೀಕ್ಷಕರೇ, ಇಂಥ ಅದ್ಭುತಗಳೆಲ್ಲ ಮಾಡ್ಕೊಳ್ಳಿ. ನಿಮ್ಮ ಕಷ್ಟ ತುಂಬ ಜನ ಹೇಳ್ಕೊಂಡಿರೋದಕ್ಕೋಸ್ಕರ ಇಂಥದ್ದು ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಇವೆಲ್ಲ ಸಾಮಾನ್ಯವಾದಂಥ ಯಂತ್ರಗಳಲ್ಲ, ತುಂಬ ಪವರ್ಫುಲ್ ಆದಂಥ ಯಂತ್ರಗಳು. ಅದರಿಂದ ನೀವು ಇದನ್ನು ಮಾಡ್ಕೊಳ್ಳಿ. ಮಾಡುವಾಗ ನಂಬಿಕೆ ಇಟ್ಟು ಶ್ರದ್ಧಾಭಕ್ತಿಯಿಂದ ಮಾಡಿ ನೋಡಬೇಕು ಅಂತ ಅಂದರೆ ಇದು ಕೆಲಸಗಳಾಗಲ್ಲ. ಕಷ್ಟ ಇದ್ದವರು ಭಯ ಭಕ್ತಿಯಿಂದ ಮಾಡ್ತಿರಲ್ಲ, ಅವಾಗ ನಿಮಗೆ 100ಕ್ಕೆ 100 ಸತ್ಯವಾಗಿ ನಿಮ್ಮ ಕೆಲಸ ನಡೀತೈತೆ. ಪ್ರಿಯ ವೀಕ್ಷಕರೇ,
ಯಂತ್ರದ ಮಧ್ಯದಲ್ಲಿ ಶತ್ರು ಹೆಸರನ್ನ ಬರೆದ್ಬಿಟ್ಟು ನೀವು ಮಾಡಬೇಕು. ಹೆಸರನ್ನ ಬರೀದೆ ಯಾವ ಕೆಲಸನೂ ಮಾಡಬೇಡಿ, ಹೆಸರು ಬರೀರಿ. ಇದನ್ನು ಮಾಡ್ಕೊಳ್ಳಿ ಪ್ರಿಯೋಶಕರೇ, ನಿಮ್ಮ ಕಾರ್ಯಗಳೆಲ್ಲ ಜೈವ ಆಗುತ್ತೆ, ನಿಮ್ಮ ಶತ್ರುಗಳೆಲ್ಲ ದೂರವಾಗ್ತಾರೆ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.